ನಮಸ್ಕಾರ ವೀಕ್ಷಕರೇ ಧಮನಿ ಕಿಚನ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಮ್ಮೂರಿನ ಸ್ಪೆಷಲ್ ಸ್ವೀಟ್ ರೆಸಿಪಿ ಬೂಂದಿ ಲಾಡು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾವು ಇದಕ್ಕೆ ಗುಂಜಿ ಲಾಡು ಅಂತಾನೂ ಕರಿತೀವಿ ಬನ್ನಿ ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾನು ಇದಕ್ಕೆ ಅರ್ಧ ಕೆ ಜಿ ಆಗೋಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಈಗ ಇದನ್ನು ಒಂದು ಸ್ವಲ್ಪ ದೊಡ್ಡದಾದ ಪಾತ್ರೆಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಹಾಕಿದರೆ ಸಾಕು ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡಿ ಒಂಚೂರು ಗಂಟಿಲ್ಲದೆ ಇರೋ ಹಾಗೆ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನನ್ನು ಆನ್ ಮಾಡಿ ಇದರಿಂದ ನಾನು ಅಪ್ಲೋಡ್ ಮಾಡೋ ಯಾವುದೇ ವಿಡಿಯೋ ಕೂಡ ನಿಮಗೆ ಮಿಸ್ ಆಗಲ್ಲ ಕಡಲೆ ಹಿಟ್ಟನ್ನು ತುಂಬ ತೆಳ್ಳಗೂ ಮಾಡಬಾರ್ದು ತುಂಬ ಗಟ್ಟಿಯಾಗೂ ಇರಬಾರ್ದು ದೋಸೆ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ತೆಳ್ಳಗಿರಬೇಕು ಜಾಲರಿನಲ್ಲಿ ಹಾಕಿದ್ರೆ ನೀಟಾಗಿ ಕೆಳಗೆ ಇಳಿಬೇಕು ಹಿಟ್ಟು ಗಟ್ಟಿಯಾದರೆ ಕೆಳಗಡೆ ಇಳಿಯೋದಿಲ್ಲ ನಿಮಗೆ ಗೊತ್ತಾಗಿಲ್ಲ ಅಂದರೆ ಒಂದು ಸಲ ಸ್ವಲ್ಪ ಎಣ್ಣೆನಲ್ಲಿ ಕರೆದು ನೋಡಿಕೊಂಡು ಆಮೇಲೆ ಮತ್ತೆ ನೀರು ಬೇಕಿದ್ರೆ ಆ್ಯಡ್ ಮಾಡಿ ಹಿಟ್ಟನ್ನು ಹದ ಮಾಡ್ಕೊಳ್ಳಿ ಕಡಲೆ ಹಿಟ್ಟನ್ನು ಕಲಸಾದಮೇಲೆ ಇದನ್ನು ನೆನೆಸೋದೇನು ಬೇಡ ಇಮಿಡಿಯೇಟಾಗಿ ಬೂಂದಿ ಕಾಳನ್ನು ಕರಿಬೋದು ನೆಕ್ಸ್ಟು ಕಾಳನ್ನು ಕರಿಯೋದಕ್ಕೆ ನಾನೊಂದು ಅಗಲವಾದ ಪ್ಯಾನಲ್ಲಿ ಎಣ್ಣೆನ ಬಿಸಿಗಿಟ್ಕೋತಾ ಇದ್ದೀನಿ ಅರ್ಧ ಕೆ ಜಿ ಕಡಲೆ ಹಿಟ್ಟಿಗೆ ಆಲ್ಮೋಸ್ಟ್ 1 ಲೀಟರ್ ಎಣ್ಣೆ ಬೇಕಾಗತ್ತೆ ಎಣ್ಣೆ ಜಾಸ್ತಿ ಇದ್ದರೆ ಕಾಳು ಚೆನ್ನಾಗಿ ಬರುತ್ತೆ ಕಾಳು ಮೇಲೆ ತೇಲಿ ಬರಬೇಕು ಆವಾಗಲೇ ಚೆನ್ನಾಗಿರುತ್ತೆ ಉರಿನ ಹೈ ಫ್ಲೇಮಲ್ಲೇ ಇಟ್ಕೊಂಡು ಎಣ್ಣೆನ ಬಿಸಿ ಮಾಡಿ ಕರಿಯೋವಾಗಲೂ ಅಷ್ಟೇ ಉರಿ ಜಾಸ್ತಿ ಇರಬೇಕು ಇದಕ್ಕೆ ಎಣ್ಣೆ ಕಾದಿದೆಯಾ ಅಂತ ಚೆಕ್ ಮಾಡೋದಕ್ಕೆ 1 ಡ್ರಾಪ್ ಎಣ್ಣೆನಲ್ಲಿ ಬಿಡಿ ಹಾಕಿದ ತಕ್ಷಣ ಅದು ಮೇಲೆ ಬರಬೇಕು ಅಂದರೆ ಎಣ್ಣೆ ಸರಿಯಾಗಿ ಕಾದಿದೆ ಅಂತ ಅರ್ಥ ನಾನು ಬೂಂದಿ ಕಾಳನ್ನು ಕರಿಯೋದಕ್ಕೆ ಈ ರೀತಿಯಾದ ಜಾಲರಿನ ಯೂಸ್ ಮಾಡ್ತಾ ಇದ್ದೀನಿ ಒಂದು ಸೌಟಿಂದ ಹಿಟ್ಟನ್ನು ಜಾಲರಿನಲ್ಲಿ ನಿಧಾನಕ್ಕೆ ಹಾಕಬೇಕು ಕೆಳಗಡೆ ಡ್ರಾಪ್ಸ್ ಬೀಳ್ತಾ ಇದ್ದಂಗೆ ಅಷ್ಟೇ ಹಿಟ್ಟನ್ನು ನಿಧಾನಕ್ಕೆ ಹಾಕಿ ನಾನಿಲ್ಲಿ ಒಂದು ಸಲಕ್ಕೆ 2 ಸೌಟ್ನಷ್ಟು ಹಿಟ್ಟನ್ನು ಹಾಕ್ತಾ ಇದ್ದೀನಿ ಜಾಸ್ತಿ ಎಣ್ಣೆ ಇದ್ದರೆ ಜಾಸ್ತಿ ಹಾಕೋಬಹುದು ನೋಡಿಕೊಂಡು ಹಾಕ್ಕೊಳ್ಳಿ ಈ ರೀತಿ ಕಾಳು ಕರಿಯುವಾಗ ಜಾಲರಿ ಸೌಟು ಎಣ್ಣೆಯಿಂದ ಒಂದು 1/4 ಫೂಟ್ನಷ್ಟು ಮೇಲೆ ಇರಲಿ ನಾವು ಹಿಟ್ಟನ್ನು ಹಾಕ್ತೀವಲ್ಲ ಅದನ್ನು ಸ್ವಲ್ಪ ಮೇಲೆಯಿಂದ ಹಾಕಿದ್ರೆ ಕಾಳು ಚೆನ್ನಾಗಿ ಬರುತ್ತೆ ಜಾಲರಿನಲ್ಲಿರೋ ಹಿಟ್ಟು ಖಾಲಿ ಆದಮೇಲೆ ನಿಧಾನಕ್ಕೆ ಜಾಲರಿನ ಅಲ್ಲಿಂದ ತೆಗೆದುಬಿಡಿ ನೋಡಿ ಕಾಳು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಫುಲ್ ಬಿಡಿಬಿಡಿಯಾಗಿ ಬಂದಿದೆ ಕಾಳನ್ನು ತುಂಬ ಕೆಂಪಾಗೋವರೆಗೂ ಕರಿಬಾರ್ದು ಸ್ವಲ್ಪ ಬೆಂದರೆ ಸಾಕು ಜಾಸ್ತಿ ಕೆಂಪಾಗಿ ಗರ್ಗರಿ ಆಗಿಬಿಟ್ರೆ ಆಮೇಲೆ ಸಕ್ಕರೆ ಪಾಕನ ಹೀರ್ಕೊಳ್ಳೋದಿಲ್ಲ ಸೊ ಸ್ವಲ್ಪ ಸೌಂಡ್ ಬರುತ್ತೆ ಗರ್ಗರಿಯಾಗಿರೋದು ಅಷ್ಟು ಕರೆದ್ರೆ ಸಾಕು ನಂತರ ಎಲ್ಲ ಕಾಳನ್ನು ತೆಗೆದುಬಿಡಿ ಇದೇ ರೀತಿಯಲ್ಲಿ ನಾವು ಕಲಸ್ಕೊಂಡಿರೋ ಹಿಟ್ಟಿಂದ ಎಲ್ಲ ಕಾಳನ್ನು ಕರ್ಕೋಬೇಕು ಕಾಳು ಬಿಡೋದನ್ನು ಇನ್ನೊಂದು ಸಲ ತೋರಿಸ್ತೀನಿ ನೋಡಿ ಜಾಲರಿ ಸ್ವಲ್ಪ ಕೆಳಗಡೆನೇ ಇರಲಿ ಸೌಟಿಂದ ಹಿಟ್ಟಾಕ್ತೀವಲ್ಲ ಅದು ಸ್ವಲ್ಪ ಮೇಲೆಯಿಂದ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕಬೇಕು ಈ ಮೆಥಡಲ್ಲೇ ಹಾಕಿದ್ರೆ ಕಾಳು ನೀಟಾಗಿ ಚೆನ್ನಾಗಿ ಬರುತ್ತೆ ಇದೇ ರೀತಿ ಎಲ್ಲ ಕಾಳನ್ನು ಕರೆದಾದಮೇಲೆ ಕಾಳನ್ನು ಮೆಜರ್ ಮಾಡ್ಕೊಳ್ಳಿ ನನಗೆ ಇಲ್ಲಿ ಈ ಬೌಲ್ನಲ್ಲಿ 2 ಬೌಲ್ನಷ್ಟು ಕಾಳು ಆಗಿದೆ ಸೊ ನಾವೀಗ ಇದಕ್ಕೆ 1 ಬೌಲ್ನಷ್ಟು ಸಕ್ಕರೆನ ಹಾಕಬೇಕು ಅಂದರೆ 2 ಬೌಲ್ನಷ್ಟು ಕಾಳಿಗೆ 1 ಬೌಲ್ನಷ್ಟು ಸಕ್ಕರೆ ಅರ್ಧ ಕೆ ಜಿ ಕಡಲೆ ಹಿಟ್ಟಿಗೆ ಆಲ್ಮೋಸ್ಟ್ 1 ಕೆ ಜಿ ಆಗೋಷ್ಟು ಸಕ್ಕರೆ ಬೇಕಾಗತ್ತೆ ನಾನಿಲ್ಲಿ ಅದೇ ಬೌಲ್ನಲ್ಲಿ ಸಕ್ಕರೆನ ಮೆಜರ್ ಮಾಡಿ ಒಂದು ಅಗಲವಾದ ಬಾಣಲಿಗೆ ಹಾಕೋತಾ ಇದ್ದೀನಿ ಈ ಬಾಣಲಿ ಆದಷ್ಟು ಅಗಲವಾಗಿರೋ ದೊಡ್ಡ ಪಾತ್ರೆನೇ ತಗೊಳ್ಳಿ ಆಮೇಲೆ ಕಾಳನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕಾಗತ್ತೆ ಈಗ ಇದಕ್ಕೆ ಸಕ್ಕರೆ ಮುಳುಗೋಷ್ಟು ನೀರನ್ನು ಹಾಕಿ 2 ಎಳೆ ಪಾಕನ ಮಾಡ್ಕೋಬೇಕು ಗುಂಜಿ ಲಾಡು ಮಾಡುವಾಗ ಇದರ ಪಾಕನೇ ವೆರಿ ಇಂಪಾರ್ಟೆಂಟು ಪಾಕ ಕರೆಕ್ಟಾಗಿ ಬಂದರೆ ಮಾತ್ರ ಲಾಡು ಚೆನ್ನಾಗಿ ಬರುತ್ತೆ ಎಳೆ ಪಾಕ ಆಗೋದು ಅಥವಾ ಪಾಕ ಏರೋದು ಆಗಬಾರ್ದು ಒಂದು ವೇಳೆ ಪಾಕ ಏರೋದ್ರೆ ಪಾಕ ಜಾಸ್ತಿ ಆದರೆ ಆಮೇಲೆ ಅದನ್ನು ಹದ ಮಾಡ್ಬೋದು ಇನ್ನೊಂದು ಸ್ವಲ್ಪ ಸಕ್ಕರೆ ಪಾಕನ ಮಾಡಿ ಅದಕ್ಕೆ ಹಾಕಿ ಹದ ಮಾಡ್ಬೋದು
ಆದರೆ ಎಳೆಪಾಕ ಆದರೆ ಅದನ್ನು ಸರಿ ಮಾಡೋದು ತುಂಬ ಕಷ್ಟ. ಒಂದ್ಸಲ ಕಾಳನ್ನು ಸಕ್ಕರೆ ಪಾಕಕ್ಕೆ ಹಾಕಿದ ಮೇಲೆ ಮತ್ತೆ ಅದನ್ನು ಕುದಿಸೋಕೆ ಆಗಲ್ಲ. ನೋಡಿ, ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಎರಡು ಬೆರಳಿಂದ ಹೀಗೆ ಮಾಡಿದ್ರೆ ಸಕ್ಕರೆ ಪಾಕ ದಪ್ಪ ಎಳೆಯಾಗಿ ಬರುತ್ತೆ. ಇಷ್ಟಾದರೆ ಸಾಕು, ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ. ಇಷ್ಟಾದ ಮೇಲೆ ಸ್ಟವನ್ನು ಆಫ್ ಮಾಡಿ ಸಕ್ಕರೆ ಪಾಕನ ಕೆಳಗಡೆ ಇಳಿಸ್ಬಿಡಿ. ನಂತರ ಇಮಿಡಿಯೇಟಾಗಿ ನಾವು ಮೊದಲೇ ಕರೆದಿಟ್ಕೊಂಡಿರೋ ಬೂಂದಿ ಕಾಳನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು 5 ನಿಮಿಷ ಹಾಗೆ ಬಿಡಬೇಕು. ಬೂಂದಿ ಕಾಳು ಸಕ್ಕರೆ ಪಾಕನೆಲ್ಲ ಹೀರ್ಕೊಳ್ಳುತ್ತೆ. ಸ್ವಲ್ಪ ಹೊತ್ತಾದಮೇಲೆ ಇದನ್ನು ಇನ್ನೊಂದು ಸಲ ಮಿಕ್ಸ್ ಮಾಡಬೇಕು. ಹೀಗೆ ಆವಾಗವಾಗ ಮಿಕ್ಸ್ ಮಾಡ್ತಾ ಇದ್ದರೆ ಸಕ್ಕರೆ ಪಾಕ ಎಲ್ಲ ಕಡೆಯೂ ನೀಟಾಗಿ ಹರಡ್ಕೊಳ್ಳುತ್ತೆ. ನೀವಿಲ್ಲಿ ನೋಡ್ಬೋದು, ಒಂದು 5 ನಿಮಿಷ ಆದಮೇಲೆ ಸಕ್ಕರೆ ಪಾಕ ಎಲ್ಲ ತಳದಲ್ಲಿ ಕೂತಿರುತ್ತೆ, ಮೇಲ್ಗಡೆ ಲೇಯರು ಗಟ್ಟಿಯಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹೀಗೆ ಆವಾಗವಾಗ ಒಂದೊಂದು ಸಲ ಮಿಕ್ಸ್ ಮಾಡ್ತಾ ಇದ್ದರೆ ಸಕ್ಕರೆ ಪಾಕ ಎಲ್ಲ ಕಡೆಯೂ ನೀಟಾಗಿ ಹೊಂದ್ಕೊಳ್ಳುತ್ತೆ. ಇದು ಫುಲ್ ತಣ್ಣಗಾಗಬಾರ್ದು, ಸ್ವಲ್ಪ ಕೈಯಿಂದ ಮುಟ್ಟೋಷ್ಟು ಬಿಸಿ ಇರೋವಾಗಲೇ ಲಡ್ಡು ಮಾಡಬೇಕು. ಫುಲ್ ತಣ್ಣಗಾದಮೇಲೆ ಸಕ್ಕರೆ ಪಾಕ ತಣದ ಮೇಲೆ ಪೂರ್ತಿ ಪುಡಿ ಪುಡಿ ಆಗಿಬಿಡತ್ತೆ. ಸೊ ಸ್ವಲ್ಪ ಬಿಸಿ ಇರೋವಾಗಲೇ ಇದನ್ನು ಲಡ್ಡು ಮಾಡಬೇಕು. ನೀವಿಲ್ಲಿ ನೋಡ್ಬೋದು, ಇದು ಆಲ್ಮೋಸ್ಟ್ ಸಕ್ಕರೆ ಪಾಕ ಎಲ್ಲ ಹೀರ್ಕೊಂಡು ಗಟ್ಟಿಯಾಗಿದೆ. ಈಗ ಇದನ್ನು ಈಸಿಯಾಗಿ ಲಡ್ಡು ಮಾಡ್ಬೋದು. ಇದನ್ನು ಒಂದು ಬೇರೆ ಪ್ಲೇಟ್ಗೆ ಹಾಕ್ಕೊಂಡು ಲಡ್ಡುನ ಮಾಡ್ಕೋಬೇಕು. ಒಂದೇ ಸಲ ಎಲ್ಲನೂ ಹಾಕ್ಕೊಂಡ್ರೆ ಪೂರ್ತಿ ತಣ್ಣಗಾಗಿಬಿಟ್ರೆ ಆಮೇಲೆ ಲಡ್ಡು ಮಾಡೋದಕ್ಕೆ ಆಗೋಲ್ಲ. ಸೊ ಸ್ವಲ್ಪ ಸ್ವಲ್ಪನೇ ಬೇರೆ ಪ್ಲೇಟ್ಗೆ ಹಾಕ್ಕೊಂಡು ಲಡ್ಡುನ ಮಾಡ್ಕೋಬೋದು. ಲಡ್ಡು ಕಟ್ಟೋವಾಗ ಒಂದ್ಸಲ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು, ಸಕ್ಕರೆ ಪಾಕ ಎಲ್ಲ ಕಡೆ ಹರಡ್ಕೋಬೇಕು. ಆಮೇಲೆ ಒಂದು ಮುಷ್ಟಿ ಆಗೋಷ್ಟು ಕಾಳನ್ನು ತಗೊಂಡು ಒಂದ್ಸಲ ಗಟ್ಟಿಯಾಗಿ ಪ್ರೆಸ್ ಮಾಡಿ, ಆವಾಗ ಅದು ಅಂಟ್ಕೊಳ್ಳುತ್ತೆ. ಕಾಳಿಂದ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತೆ. ಆಮೇಲೆ ನೀಟಾಗಿ ರೌಂಡ್ ಶೇಪ್ ಮಾಡ್ಕೋಬೋದು. ಇದೇ ರೀತಿಯಲ್ಲಿ ಎಲ್ಲ ಲಡ್ಡೂ ಕಟ್ಕೋಬೇಕು. ಈ ರೀತಿ ಲಾಡು ಕಟ್ಕೊಂಡ ನಂತರ ಇದನ್ನು ಒಂದು ತೆಳ್ಳಗಿನ ಕಾಟನ್ ಬಟ್ಟೆ ಮೇಲೆ ಹರಡಬೇಕು. ಒಂದರ ಮೇಲೆ ಇನ್ನೊಂದು ಲಾಡುನ ಹಾಕಬಾರ್ದು, ಬಿಡಿಬಿಡಿಯಾಗಿ ಹರಡಿ ಹಾಕಿ. ಪೂರ್ತಿಯಾಗಿ ತಣ್ಣಗಾದಮೇಲೆ ಒಂದು ಏರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡ್ಬೋದು. 1/2 ಕೆಜಿ ಕಡಲೆ ಹಿಟ್ಟಿಂದ 60-65 ಲಾಡು ಮಾಡ್ಕೋಬೋದು. ಇದು ಪೂರ್ತಿಯಾಗಿ ತಣ್ಣಗಾದಮೇಲೆ ನೆಕ್ಸ್ಟ್ ಡೇ ಸಕ್ಕರೆ ಪಾಕ ಎಲ್ಲ ಫುಲ್ಲು ವೈಟಾಗಿರುತ್ತೆ. ನೋಡಿ, ಇದನ್ನು ಪುಡಿ ಮಾಡಿದ್ರೆ ಎಷ್ಟು ಉದುರುದ್ರಾಗಿ ಬರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೋತೀನಿ. ನಾನು ಹೇಳಿರೋ ಮೆಜರ್ಮೆಂಟನ್ನು ಕರೆಕ್ಟಾಗಿ ಫಾಲೋ ಮಾಡಿ ಲಾಡು ತುಂಬಾ ಚೆನ್ನಾಗಿ ಬರುತ್ತೆ, ನಿಮಗೆಲ್ರಿಗೂ ಇಷ್ಟ ಆಗುತ್ತೆ. ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಅನಿಸಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಟೇಕ್ ಕೇರ್, ಬಾಯ್.